Hi friends, nannu sharanu friends ee video dalli nim channel nalli videos ke hege views increase maadkobeku anta heli nimge telisikottini friends iga naavu youtubers idive naavu youtube related videos maartivu antandre namge gottirutte yav rite increase maadbeku enenella steps na follow maadbeku videos na views jaasti barutare hege maadbeku anta heli namge gottirutte adare balashtu janakke gottiralla avurge ellanu youtube e helikodutte namgu kuda helikodutte avargu kuda helikodutte yav rite increase maadkobeku anta heli ade helikodutte neevu just follow maadidre saaku views increase aagutte ಓದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ವೀಕ್ಲಿ ರಿಕ್ಯಾಪ್ ಬಗ್ಗೆ ತಿಳಿಸಿದ್ದೀನಿ ವೀಕ್ಲಿ ರಿಕ್ಯಾಪ್ ಅಂತಿದೆ ಇದರಲ್ಲಿ ಯಾವ ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ ಸಬ್ಸ್ಕ್ರೈಬರ್ಸ್ ಯಾವುದಾಗಿದೆ ಮತ್ತು ಅರ್ನಿಂಗ್ಸ್ ಯಾವ ಜಾಸ್ತಿ ಆಗಿದೆ ಎಲ್ಲನೂ ಇದರಲ್ಲಿ ಹೇಳಿತ್ತು ಆದರೆ ಮತ್ತೆ ಯೂಟ್ಯೂಬ್ ಹೇಳಿದೆ ಇದರಲ್ಲಿ ಮತ್ತು ಇದರಲ್ಲಿ ಇಲ್ಲಿ ಕೂಡ ಒಂದು ಹೇಳ್ತಾ ಇದೆ ಯಾವ ರೀತಿ ನಿಮ್ಮ ವಿಡಿಯೋಸ್ ವ್ಯೂಸ್ ಜಾಸ್ತಿ ಬರ್ತಾ ಇದೆ ಅಂತೇಳಿ ಇಲ್ಲಿ ನೋಡ್ತಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಪರ್ಫಾರ್ಮೆನ್ಸ್ ಅಂತೇಳಿದೆ 7873 ವ್ಯೂಸ್ ರೆಕಮೆಂಡೇಷನಿಂದ ಬಂದಿದೆ ಅಂದರೆ ನಾವು ಒಳ್ಳೆ ಕಂಟೆಂಟ್ನ ನಾವು ವಿಡಿಯೋ ಹಾಕ್ತಾ ಇದ್ದೀವಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀವಿ ಅದಕ್ಕಾಗಿ ಯೂಟ್ಯೂಬ್ ರೆಕಮೆಂಡ್ ಮಾಡ್ತಾ ಇದೆ ಇಂಥ ವಿಡಿಯೋಸ್ನ ನೋಡಿ ಅಂತೇಳಿ ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತಾ ಇದೆ ಸಜೆಸ್ಟ್ ಮಾಡ್ತಾ ಇದೆ ಅಂತೇಳಿ ಹೇಳ್ತಾ ಇದೆ ಅಂದರೆ ನಾವು ಒಳ್ಳೆ ಒಳ್ಳೆ ಕಂಟೆಂಟ್ ಮಾಡಿದರೆ ನಮ್ಮ ವ್ಯೂವರ್ಸ್ಗೆ ಇಷ್ಟ ಆಗೋ ಕಂಟೆಂಟ್ನ ನಾವು ಅಪ್ಲೋಡ್ ಮಾಡಿದರೆ ಆವಾಗ ನಮ್ಮ ವಿಡಿಯೋಸ್ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ ಮತ್ತು ಯೂಟ್ಯೂಬ್ ಕೂಡ ರೆಕಮೆಂಡ್ ಮಾಡುತ್ತೆ ಅಂದರೆ ಅಂಥ ಕಂಟೆಂಟ್ ಯೂಟ್ಯೂಬಲ್ಲಿ ಇರೋದಿಲ್ಲ ಜಾಸ್ತಿ ಮತ್ತು ಅಂಥ ಕಂಟೆಂಟ್ ವ್ಯೂವರ್ಸ್ ಇಷ್ಟಪಡ್ತಾ ಇರ್ತಾರೆ ನೋಡಬೇಕು ಅಂತ ಅನಿಸ್ತಾ ಇರುತ್ತೆ ಅಂಥ ಇನ್ಫಾರ್ಮೇಷನ್ ಎಲ್ಲೂ ಸಿಗ್ತಾ ಇರೋದಿಲ್ಲ ಅದಕ್ಕೋಸ್ಕರ ನಮ್ಮ ಕಂಟೆಂಟ್ ನೋಡ್ತಾ ಇರ್ತಾರೆ ಅದಕ್ಕೋಸ್ಕರ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ಯಾವ ಥರ ರೆಕಮೆಂಡ್ ಮಾಡುತ್ತೆ ಯಾವ ಕಂಟೆಂಟ್ ನಾನು ಅಪ್ಲೋಡ್ ಮಾಡಿದ್ದೆ ಅಂತೇಳಿ ನಿಮಗೆ ತೋರಿಸ್ತೀನಿ ಫಸ್ಟು ಸಜೆಷನ್ನಲ್ಲಿ ಜಾಸ್ತಿ ಬರ್ತಾ ಇರಲಿಲ್ಲ ಯೂಟ್ಯೂಬ್ ರೆಕಮೆಂಡ್ ಮಾಡ್ತಾ ಇರಲಿಲ್ಲ ಇಲ್ಲಿ ನೋಡ್ತಿದ್ರೆ ಇಲ್ಲಿ ನೋಡ್ತಿದ್ರೆ ಅವರೇ ಹೇಳ್ತಿದ್ರೆ ಯೂಟ್ಯೂಬ್ ಅವರು ಹೇಳ್ತಿದ್ರೆ ರೆಕಮೆಂಡೇಷನಿಂದ ನಾವು ಯೂಟ್ಯೂಬ್ ಅವರು ಯೂಟ್ಯೂಬ್ ರೆಕಮೆಂಡ್ ಮಾಡಿ ಇಷ್ಟು ವ್ಯೂಸ್ ಬಂದಿದೆ ಅಂತ ಹೇಳ್ತಿದ್ರೆ ಈಗ ಫಸ್ಟು ರೆಕಮೆಂಡ್ ಮಾಡ್ತಾ ಇರಲಿಲ್ಲ ಅಂತ ಅನ್ನೋದಕ್ಕೆ ನಿಮಗೆ ತೋರಿಸ್ತೀನಿ ಲೈವಾಗಿ ನಾನು ಹೇಳೋದು ನಿಮಗೆ ಸ್ವಲ್ಪ ತಪ್ಪು ಅನಿಸಿದ್ರು ಅನಿಸ್ಬೋದು ಅದಕ್ಕೋಸ್ಕರ ನಿಮಗೆ ಎಲ್ಲನೂ ತೋರಿಸ್ತೀನಿ ಇಲ್ಲಿ ನೋಡ್ತಿದ್ರೆ ಸಜೆಸ್ಟೆಡಲ್ಲಿ 10.6% ಇದೆ ಬ್ರೌಸ್ ಫೀಚರಲ್ಲಿ 4.4% ಇದೆ ಅಂದರೆ ಸಜೆಸ್ಟೆಡ್ ಅಂದರೆ ಬೇರೆಯವ್ರಿಗೆ ಸಜೆಸ್ಟ್ ಮಾಡುತ್ತೆ ಯೂಟ್ಯೂಬ್ ಈ ವಿಡಿಯೋ ನೋಡಿ ಚೆನ್ನಾಗಿದೆ ಭಾಳಷ್ಟು ಜನ ನೋಡ್ತಿದ್ರೆ ಚೆನ್ನಾಗಿದೆ ಅಂತೇಳಿ ಹೇಳಿದ್ದಾರೆ ಒಳ್ಳೆ ಎವರೇಜ್ ಡ್ಯೂರೇಷನ್ ಇದೆ ಲೈಕ್ ಮಾಡ್ತಾಯಿದ್ದಾರೆ ಜಾಸ್ತಿ ಹೊತ್ತು ನೋಡ್ತಾಯಿದ್ರೆ ಈ ವಿಡಿಯೋ ಅಂತೇಳಿ ನೀವು ನೋಡಿ ಅಂತೇಳಿ ಸಜೆಸ್ಟ್ ಮಾಡ್ತಾಯಿದೆ ಎಲ್ರಿಗೂ ಇದು ಮೊದಲು ಕಡಿಮೆ ಇತ್ತು ಇದನ್ನು ಕ್ಲಿಕ್ ಮಾಡ್ತೀನಿ ಇದು ಲಾಸ್ಟ್ 28 ಡೇಸಲ್ಲಿ ಇನ್ಕ್ರೀಸ್ ಆಗಿರೋದು ಈಗ ಬೇರೆ ತೋರಿಸ್ತೀನಿ 365 ಡೇಸ್ದು ಇಲ್ಲ 90 ಡೇಸ್ ತೋರಿಸ್ತೀನಿ ಸಜೆಸ್ಟೆಡ್ ಕಡಿಮೆ ಇದೆ 7% ಇದೆ ಲಾಸ್ಟ್ 1 ವರ್ಷದ ತೋರಿಸ್ತೀನಿ ನಿಮಗೆ ಸಜೆಸ್ಟೆಡ್ 4.4% ಇದೆ ಬ್ರೌಸ್ ಫೀಚರ್ 4.49% ಇದೆ ಅಂದರೆ ಮೊದಲು ಯೂಟ್ಯೂಬ್ ನಮ್ಮ ವೀಡಿಯೋಸ್ನ ಸಜೆಸ್ಟ್ ಮಾಡ್ತಾಯಿರಲಿಲ್ಲ ನನ್ನ ವೀಡಿಯೋಸ್ನ ಸಜೆಸ್ಟ್ ಮಾಡ್ತಾಯಿರಲಿಲ್ಲ ಲಾಸ್ಟ್ 28 ಡೇಸಲ್ಲಿ ಸಜೆಸ್ಟ್ ಮಾಡ್ತಾ ಇದೆ ಲಾಸ್ಟ್ 28 ಡೇಸಲ್ಲಿ 9.6% ಇದೆ ಸಜೆಸ್ಟ್ ಮಾಡ್ತಾ ಇದೆ ಅಂತೇಳಿ ಇಲ್ಲಿ ಅರ್ಥ ಆಗುತ್ತೆ ಅಂದರೆ ಬೇರೆಯವ್ರಿಗೆ ನೋಡಿ ಅಂತೇಳಿ ವೀಡಿಯೋಸ್ ಎಲ್ಲ ಅವ್ರ ಮುಂದೆ ಶೋ ಮಾಡ್ತಾಯಿದೆ ತೋರಿಸ್ತಾ ಇದೆ ಅಂತೇಳಿ ಇಲ್ಲಿ ಅರ್ಥ ಆಗುತ್ತೆ ಸಜೆಸ್ಟೆಡ್ 10.6% ಇದೆ ಬ್ರೌಸ್ ಫೀಚರ್ ಕೂಡ 4.4% ಇದೆ ಮೊದಲು 6 ಮಂತ್ಸ್ 7 ಮಂತ್ಸ್ 1 ವರ್ಷದಿಂದ ಸಜೆಸ್ಟೆಡ್ ಕೂಡ 3.6-3.7% ಇರ್ತಾ ಇತ್ತು ಬ್ರೌಸ್ ಫೀಚರ್ನು ಅಷ್ಟೇ 3.8 ಅಷ್ಟೇ ಇರ್ತಾ ಇತ್ತು ಈಗ ಜಾಸ್ತಿ ಆಗಿದೆ ಇದಕ್ಕೆ ಕಾರಣ ಏನು ಅಂತಂದರೆ ನಾನು ಕೆಲವೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಅಂಥ ವೀಡಿಯೋಸ್ ನಮ್ಮ ಕನ್ನಡದಲ್ಲಿ ಯಾರೂ ಮಾಡಿಲ್ಲ ಮತ್ತು ಅಂಥ ವೀಡಿಯೋಸ್ ಭಾಳಷ್ಟು ಜನ ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಲಾಸ್ಟ್ 28 ಡೇಸಲ್ಲಿ ಇನ್ಕ್ರೀಸ್ ಆಗಿದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅದು ಏನು ಅಪ್ಲೋಡ್ ಮಾಡಿದ್ದೀನಿ ನಾನು ವೀಡಿಯೋಸ್ ಅಂತೇಳಿ ನಿಮಗೆ ತೋರಿಸ್ತೀನಿ ಮೊದಲು ಅದೇ ವೀಡಿಯೋಸ್ ಅಂತ ಆ ಟಾಪಿಕ್ ರಿಲೇಟೆಡ್ ವೀಡಿಯೋಸೇ ಜಾಸ್ತಿ ವೈರಲ್ ಆಗ್ತಾಯಿತ್ತು ನಿಮಗೆ ಅದು ಕೂಡ ತೋರಿಸ್ತೀನಿ ಅಲ್ಲ ಅನಲೈಟಿಕ್ಸ್ನ ಕ್ಲಿಕ್ ಮಾಡಿದ್ದೀನಿ ಕ್ಲಿಕ್ ಮಾಡಿದರೆ ಇಲ್ಲಿ ವೀಡಿಯೋಸ್ ನೋಡ್ತಾ ಇದ್ದರೆ ಟಾಪ್ ಕಂಟೆಂಟ್ ಅಂತಿದೆ ಇದು ಎಲೆಕ್ಟ್ರಿಸಿಟಿ ಬಿಲ್ ರಿಲೇಟೆಡ್ ಇದೆ ಇದು ಇದೆ ಮತ್ತು ಇಲ್ಲಿ ಕೆಳಗಡೆ ನೋಡ್ತಾ ಇದ್ದರೆ ಅದು ಕೂಡ ಎಲೆಕ್ಟ್ರಿಸಿಟಿ ಬಿಲ್ ರಿಲೇಟೆಡ್ ಇದೆ ಈ ರೀತಿ ಇದನ್ನು ಕ್ಲಿಕ್ ಮಾಡಿದರೆ ಎಲೆಕ್ಟ್ರಿಸಿಟಿ ಬಿಲ್ ರಿಲೇಟೆಡ್ ಜಾಸ್ತಿ ವೀಡಿಯೋಸ್ ಇಲ್ಲ ನಮ್ಮ ಕನ್ನಡದಲ್ಲಿ ಮತ್ತು ಅದು ಅದರ ರಿಲೇಟೆಡ್ ವೀಡಿಯೋಸ್ ಯಾರೂ ಮಾಡಲ್ಲ ಆದರೆ ಎಲ್ರಿಗೂ ಅದು ಇಂಪಾರ್ಟೆಂಟ್ ಇದೆ ಅದರ ರಿಲೇಟೆಡ್ ತಿಳ್ಕೋಬೇಕು ಅಂತೇಳಿ ಭಾಳಷ್ಟು ಜನಕ್ಕೆ ಇರುತ್ತೆ ಆದರೆ ಯಾರಿಗೂ ಗೊತ್ತಿಲ್ಲ ಯಾರಿಗೂ ನಾಲೆಜ್ ಜಾಸ್ತಿ ಇರಲ್ಲ ಇದ್ರ ಬಗ್ಗೆ ಅದಕ್ಕೋಸ್ಕರ ಅಂಥ ವೀಡಿಯೋಸ್ನ ಸಿಗೋದಿಲ್ಲ ಯೂಟ್ಯೂಬಲ್ಲಿ ನೋಡಬೇಕು ಅಂದರೆ ಸಿಕ್ತು ಅಂದರೆ ಎಲ್ಲರೂ ಆಲ್ಮೋಸ್ಟ್ ಜಾಸ್ತಿ ನೋಡ್ತಾರೆ ಯಾರು ಜಾಸ್ತಿ ನೋಡ್ತಾರೆ ಎಂಥ ವೀಡಿಯೋಸ್ ನೋಡ್ತಾರೆ ಅಂಥ ವೀಡಿಯೋಸ್ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ಸಜೆಸ್ಟ್ ಮಾಡುತ್ತೆ ಬೇರೆಯವ್ರಿಗೆ ಇನ್ನೂ ಜಾಸ್ತಿ ವ್ಯೂಸ್ ಆಗಲಿ ಅಂತೇಳಿ ಇಲ್ಲಿ ನೋಡ್ತಿದ್ರೆ ಅದು ಎಲೆಕ್ಟ್ರಿಸಿಟಿ ಬಿಲ್ ರಿಲೇಟೆಡ್ ಇದೆ ಇದು ಎಲೆಕ್ಟ್ರಿಸಿಟಿ ಬಿಲ್ ರಿಲೇಟೆಡ್ ಇದೆ ಇಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ರಿಲೇಟೆಡ್ ಇದೆ ಈ ರೀತಿ ಎಲೆಕ್ಟ್ರಿಸಿಟಿ ಬಿಲ್ ರಿಲೇಟೆಡ್ ವೀಡಿಯೋಸ್ನ ಸಜೆಸ್ಟ್ ಮಾಡ್ತಾ ಇದೆ ಅದರಿಂದ ವ್ಯೂಸ್ ಜಾಸ್ತಿ ಬರ್ತಾ ಇದೆ ನನಗೆ ಇಲ್ಲಿ 3,400-500 ವ್ಯೂಸ್ ಬರ್ತಾ ಇತ್ತು ಈಗ 4,000 ಆಗಿದೆ ಅಂದರೆ ಸಜೆಸ್ಟೆಡ್ ಇಂದನೇ ಬರ್ತಾ ಇದೆ ಯೂಟ್ಯೂಬ್ ರೆಕಮೆಂಡ್ ಮಾಡ್ತಾ ಇದೆ ಈಗ ನಾನು ಏನು ವೀಡಿಯೋಸ್ ಮಾಡಿದ್ದೀನಿ ಈಗ ರೀಸೆಂಟಾಗಿ ಎದಕ್ಕೆ ಸಜೆಸ್ಟೆಡಲ್ಲಿ ಜಾಸ್ತಿ ವ್ಯೂಸ್ ಬರ್ತಾ ಇದೆ ಅಂತಂದರೆ ಇಲ್ಲಿ ನೋಡ್ತಿದ್ರೆ ಇದು ಯೂಟ್ಯೂಬ್ ರಿಲೇಟೆಡ್ ಇದೆ ಇದು ಯೂಟ್ಯೂಬ್ ರಿಲೇಟೆಡ್ ಇದೆ ಇದು
ಎಲೆಕ್ಟ್ರಿಸಿಟಿ ರಿಲೇಟೆಡ್ ಇದೆ. ಯಾಕಂದರೆ ನಾನು ನೋಡಿದೆ ಯಾವ ವೀಡಿಯೋಸಿಂದ ಜಾಸ್ತಿ ವ್ಯೂಸ್ ಬರ್ತಾ ಇದೆ, ಅದ್ರ ರಿಲೇಟೆಡ್ ವೀಡಿಯೋ ಮಾಡೋಣ ಅಂತೇಳಿ ನಾನು ವೀಡಿಯೋ ಮಾಡಿದೆ. ಇಲ್ಲಿ ಇದು 200 ಯೂನಿಟ್ಸ್ ಫ್ರೀ ಆದರೆ ಎಷ್ಟು ದುಡ್ಡು ಉಳಿಯುತ್ತೆ ಅಂತೇಳಿ ನಾನು ಒಂದು ವೀಡಿಯೋ ಮಾಡಿದ್ದೀನಿ. ಬೇರೆ ವೀಡಿಯೋ ನೋಡಿ 47 ವ್ಯೂಸ್, 56 ವ್ಯೂಸ್ ಇದೆ, 55 ವ್ಯೂಸ್ ಇದೆ, 21 ವ್ಯೂಸ್ ಇದೆ, 49 ವ್ಯೂಸ್ ಇದೆ. ಆದರೆ ಈ ಒಂದು ವೀಡಿಯೋಗೆ 137 ವ್ಯೂಸ್ ಬಂದಿದೆ. ಅಂದರೆ ಇದು ಎಲ್ಲದೂ ಕಂಪೇರ್ ಮಾಡಿದರೆ ಇದಕ್ಕೆ ಜಾಸ್ತಿ ವ್ಯೂಸ್ ಬಂದಿದೆ ಅಂತ ಅರ್ಥ. ಎಲ್ಲರೂ ಇದನ್ನು ನೋಡೋಕ್ಕೆ ಇಂಟ್ರೆಸ್ಟ್ ಪಡ್ತಾ ಇದ್ದಾರೆ, ಮತ್ತು ಯೂಟ್ಯೂಬ್ ಕೂಡ ರೆಕಮೆಂಡ್ ಮಾಡ್ತಾ ಇದೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಅದೇ ರೀತಿ ಇಲ್ಲಿ ನೋಡ್ತಾ ಇದ್ರೆ 17, 38, 108, 108, 51, ಇಷ್ಟು ಬಂದಿದೆ. ಇದು ಎಲೆಕ್ಟ್ರಿಸಿಟಿ ರಿಲೇಟೆಡ್ ಇದೆ, 115 ವ್ಯೂಸ್ ಆಗಿದೆ. ಇದು ಎಲೆಕ್ಟ್ರಿಸಿಟಿ ರಿಲೇಟೆಡ್ ಇದೆ, ಅಂದರೆ ಬಿಲ್ ರಿಲೇಟೆಡ್ ಇದೆ, ಕರೆಂಟ್ ಬಿಲ್ ರಿಲೇಟೆಡ್. ಇದು 1.4K ವ್ಯೂಸ್ ಆಗಿದೆ. ಅಂದರೆ ಇಲ್ಲಿ ನೋಡ್ತಾ ಇದ್ರೆ ನಮ್ಮ ವ್ಯೂವರ್ಸ್ಗೆ ಎಂಥ ಕಂಟೆಂಟ್ ಇಷ್ಟ ಆಗುತ್ತೆ ಅಂಥ ಕಂಟೆಂಟ್ ನಾವು ಅಪ್ಲೋಡ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ, ಯೂಟ್ಯೂಬ್ ಕೂಡ ರೆಕಮೆಂಡ್ ಮಾಡುತ್ತೆ, ಸಜೆಸ್ಟ್ ಮಾಡುತ್ತೆ ಅಂತೇಳಿ ಇಲ್ಲಿ ಹೇಳ್ತಿದ್ರೆ. ಈಗ ಅನಾಲಿಟಿಕ್ಸ್ನ ಕ್ಲಿಕ್ ಮಾಡ್ತೀನಿ, ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾರೆ ಎಷ್ಟು ವ್ಯೂಸ್ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇಲ್ಲೆಲ್ಲ ಇನ್ಫಾರ್ಮೇಷನ್ ತಿಳಿಸ್ತಾ ಇದೆ, ಲುಕಿಂಗ್ ಗುಡ್ ಅಂತೇಳಿ. ಯುವರ್ ಚಾನಲ್ ವ್ಯೂಸ್ ವೇರ್ ಸ್ಲೈಟ್ಲಿ ಹೈಯರ್ ದೆನ್ ಯೂಶುವಲ್ ಇನ್ ಲಾಸ್ಟ್ 28 ಡೇಸ್ ಅಂತ ಹೇಳ್ತದೆ. ಅಂದರೆ ಜಾಸ್ತಿ ವ್ಯೂಸ್ ಬರ್ತಾ ಇದೆ, ಸ್ವಲ್ಪ ಜಾಸ್ತಿ ಬಂದಿದೆ ಲಾಸ್ಟ್ 28 ಡೇಸಲ್ಲಿ, ಮೊದಲಕ್ಕಿಂತ ಈಗ ಜಾಸ್ತಿ ಬರ್ತಾ ಇದೆ ಅಂತೇಳಿ ಇಲ್ಲಿ ಹೇಳ್ತದೆ. ಎಷ್ಟು ವ್ಯೂಸ್ ಅಂತೇಳಿ ಕೂಡ ಹೇಳ್ತಿದ್ರೆ ಇಲ್ಲಿ ವ್ಯೂಸ್ ಯಾವ ರೀತಿ ಇನ್ಕ್ರೀಸ್ ಆಗಿದೆ ಅಂತೇಳಿ ಹೇಳ್ತದೆ. ಇಲ್ಲಿ ಮತ್ತೆ ಟಿಪ್ಸ್ ಕೂಡ ಅವರು ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ರೆ ಯುವರ್ ಕಂಟೆಂಟ್ ಈಸ್ ಮೋರ್ ಲೈಕ್ಲಿ ಟು ಬಿ ಮೋರ್ ರೆಕಮೆಂಡೆಡ್ ಅಕ್ರಾಸ್ ಯೂಟ್ಯೂಬ್ ಇಫ್ ಮೋರ್ ಪೀಪಲ್ ಆರ್ ಇಂಟ್ರೆಸ್ಟೆಡ್. ನಿಮ್ಮ ವೀಡಿಯೋದಲ್ಲಿ ಜಾಸ್ತಿ, ನಿಮ್ಮ ವೀಡಿಯೋದಲ್ಲಿ ಯಾರು ಜಾಸ್ತಿ ನೋಡ್ತಾರೆ, ಯಾರು ಇಂಟ್ರೆಸ್ಟ್ ತೋರಿಸ್ತಾರೆ ನಿಮ್ಮ ವೀಡಿಯೋಗೆ, ಆವಾಗ ನಿಮ್ಮ ಕಂಟೆಂಟ್ನ ರೆಕಮೆಂಡ್ ಮಾಡುತ್ತೆ ಯೂಟ್ಯೂಬ್ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಇದರಿಂದ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ ನಿಮ್ಮ ಚಾನಲಲ್ಲಿ ಎಂಥ ವೀಡಿಯೋಸ್ಗೆ ಜಾಸ್ತಿ ವ್ಯೂಸ್ ಬರ್ತಾ ಇದೆ ಅಂಥ ವೀಡಿಯೋಸ್ನ ಆ ಟಾಪಿಕ್ ಮೇಲೆ ಮತ್ತೆ ಮತ್ತೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಿ ಫ್ರೆಂಡ್ಸ್. ಈಗ ನೋಡ್ತಿದ್ರೆ ನಾನು ಅನಾಲಿಟಿಕ್ಸ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಿದ್ರೆ ಯೂಟ್ಯೂಬ್ ಇದು ಇಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ರಿಲೇಟೆಡ್ ಜಾಸ್ತಿ ವ್ಯೂಸ್ ಬರ್ತಿದೆ, ಟಾಪ್ ಕಂಟೆಂಟ್ ಅದೇ ಆಗಿದೆ. ಅದಕ್ಕೋಸ್ಕರ ನಾನು ಅದ್ರ ರಿಲೇಟೆಡ್ ವೀಡಿಯೋಸ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ, ಜಾಸ್ತಿ ಜನ ನೋಡ್ತಾರೆ, ಯೂಟ್ಯೂಬ್ ಕೂಡ ರೆಕಮೆಂಡ್ ಆಗುತ್ತೆ, ಚಾನಲ್ ಗ್ರೋ ಆಗುತ್ತೆ ಫ್ರೆಂಡ್ಸ್. ಅದೇ ರೀತಿ ನಿಮ್ಮ ಚಾನಲಲ್ಲಿ ಚೆಕ್ ಮಾಡಿ ಯಾವ ವೀಡಿಯೋಸ್ಗೆ ಜಾಸ್ತಿ ವ್ಯೂಸ್ ಬಂದಿದೆ ಅಂತೇಳಿ ನೀವು ಚೆಕ್ ಮಾಡಿ. ಜಾಸ್ತಿ ವ್ಯೂಸ್ ಬಂದಿರುತ್ತಲ್ಲ ಅಂಥ ಟಾಪಿಕ್ ರಿಲೇಟೆಡ್ ಮತ್ತೆ ಮತ್ತೆ ವೀಡಿಯೋಸ್ ಮಾಡಿ, ಆವಾಗ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಟಿಪ್ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ಗೆ, ನನ್ನ ವೀಡಿಯೋಸ್ಗೆ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ಟಾಪ್ ರಿಲೇಟೆಡ್ ವೀಡಿಯೋಸ್ ಬೇಕಾಗಿತ್ತಂದರೆ ನನ್ನ ವೀಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಖಂಡಿತ ನಿಮಗೆ ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.